subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತಿನ ವಿಶೇಷ ಮಂಡಕ್ಕಿ ದೋಸೆ. ಎರಡು ವೇರಿಯೇಷನ್ ಅಲ್ಲಿ ಹೇಳ್ತೀನಿ, ನಾರ್ಮಲು ಮತ್ತು ಸ್ವಲ್ಪ ಖಾರವಾಗಿರೋದು. ಅದಕ್ಕೆ ನೋಡಿ, ಒಂದು ಕಪ್ಪು ತೊಳೆದಿರುವಂಥ ಸೋನಾ ಮಸೂರಿ ಅಕ್ಕಿನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅರ್ಧ ಟೀಸ್ಪೂನು ಮೆಂತ್ಯದ ಕಾಳು ತೊಳೆದಿರುವಂಥದ್ದನ್ನು ಅದಕ್ಕೆ ಹಾಕ್ಕೊಳ್ಳಿ. ಹಾಗೆ ಒಂದು ಕಪ್ಪು ಬೇಕಾಗುತ್ತೆ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿ ಸಾಕಾಗತ್ತಾ ಅಂತ. ಈಗ ನೋಡಿ, ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಬಟರ್ ಮಿಲ್ಕ್ ಹಾಕ್ಬೋದು, ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ಳಿ ಅದಕ್ಕೆ ಇನ್ನೊಂಚೂರು. ಮತ್ತು ಇನ್ನೊಂದು ಬೌಲ್ನಲ್ಲಿ ಒಂದೂವರೆ ಕಪ್ಪು ಮಂಡಕ್ಕಿ ಹಾಕ್ಕೊಳ್ಳಿ. ಅದಕ್ಕೂ ಮುಕ್ಕಾಲು ಕಪ್ಪಷ್ಟಾಗತ್ತೆ ಮಜ್ಜಿಗೆ ಹಾಕ್ಕೊಳ್ಳಿ. ಮತ್ತು ಬಿಟ್ಟು ಅದನ್ನು ಹಾಗೇನೆ 4 ಗಂಟೆ ಕಾಲ ನೆನೆಸಿ, ಇದು ಹಾಕ್ಬಿಟ್ಟು ಮಜ್ಜಿಗೆ ಹಾಕ್ಬಿಟ್ಟು ನೆನೆಸ್ಬಿಟ್ಟು, ಅದಕ್ಕೂ ಸಾಧಾರಣ 1 ಕಪ್ ಹಿಡಿಸತ್ತೆ ಅಷ್ಟು ಹಾಕ್ಬಿಟ್ಟು ಅದು ಸರಿಯಾಗಿ ನೆನಿಬೇಕು. ಅಂದರೆ ಸೋಕ್ ಆಗಬೇಕು, ಹಾಗಾಗುವಷ್ಟು ಮಾಡಿಬಿಟ್ಟು ಅದರಷ್ಟು ಪೂರ್ತಿ ಮುಳುಗುವಷ್ಟು ಹಾಕ್ಬಿಟ್ಟು ಮಾಡಿ. ಈಗ ನೆನೆದಿರುವಂಥ 4 ತಾಸು ಆಗಿದೆ. ನೆನೆದಿರುವಂತಹ ಮಂಡಕ್ಕಿನ ಅಥವಾ ಕಡಲೆಪುರಿನ ಇದಕ್ಕೆ ಬ್ಲೆಂಡರ್ ಬೌಲ್ಗೆ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ತೆಳು ಮಜ್ಜಿಗೆ ಹಾಕ್ಬಿಟ್ಟು ಅದನ್ನು ಉದ್ದಿನಬೇಳೆ ಹೇಗೆ ಪಫಪ್ ಆಗುತ್ತೆ ನೋಡಿ, ಅಷ್ಟು ಚೆನ್ನಾಗಿ ಪಫಪ್ ಆಗಿ ಬರುತ್ತೆ ಅದು ನೋಡಿ. ಬೇಕಾದರೆ ಗ್ರೈಂಡ್ ಮಾಡಿ ಹಾಗೆ ಫ್ಲಫಿ ಆಗುತ್ತೆ ನೋಡಿ. ಇವಾಗ ಇಷ್ಟೇ ಇಷ್ಟಿತ್ತಲ್ಲ, ಎಷ್ಟು ಚೆನ್ನಾಗಿ ಪಫಪ್ ಆಗಿದೆ ನೋಡಿ. ಒಂದೇ ಸರ್ತಿ ಹಾಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿರ್ಬಿ. ಈಗ ಅದಕ್ಕೆ 1/2 ಕಪ್ಪು ತೆಂಗಿನಕಾಯಿ ಕುತ್ತೂರಿ ಹಾಕ್ಕೊಳ್ಳಿ. ಮತ್ತು ಹಾಗೆ ನೆನೆಸಿದ್ದು ಅಕ್ಕಿ ಮತ್ತು ಮೆಂತ್ಯ ಕಾಳು ಒಟ್ಟಿಗೆ ಹಾಕ್ಕೊಳ್ಳಿ. ಇದಕ್ಕಿವಾಗ ಸ್ವಲ್ಪ ಮಜ್ಜಿಗೆ ಹಿಡಿಸ್ಬೋದು ಅಷ್ಟೇ, ಯಾಕಂದರೆ ಸಾಕಾಗತ್ತೆ. ಹಾಗೆ ರುಬ್ಬಿಟ್ಟು ಫೈನಾಗಿ ರುಬ್ಬಿ, ಮತ್ತು ಮೀಡಿಯಮ್ ಇದು ತಿನ್ನಾಗಿರಲಿ, ಸ್ವಲ್ಪ ತೆಳ್ಳಗಿರಲಿ ಹಿಟ್ಟು. ಈಗ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಮಿಕ್ಸಿ ಬೌಲ್ ತೊಳೆದಿದ್ದ ನೀರು ಹಾಕ್ಬಿಟ್ಟು ಅದನ್ನು 1-4 ಗಂಟೆ ಫರ್ಮೆಂಟ್ ಆದರೆ ಸಾಕು, ಜಾಸ್ತಿ ಬೇಡ. ನೋಡಿ ಇವಾಗ ಫರ್ಮೆಂಟೆಡ್ ಬ್ಯಾಟರ್ ತೋರಿಸ್ತಾ ಇದ್ದೀನಿ ನೋಡಿ ಹೇಗಾಗಿದೆ ಅಂತ. ಇವಾಗ ದೋಸೆ ಕಾವಲಿ ಬಿಸಿಯಾಗಿದೆ, ಟಿಶ್ಯೂ ಪೇಪರಿಂದ ಉಜ್ಜಿಕೊಳ್ಳಿ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಇರೋದು. ಇವಾಗ ನೋಡಿ ಬಿಸಿಯಾಗಿದೆ, ಚೆಕ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಸೌಟು ಹಿಟ್ಟನ್ನ ಹಾಕಿ, ಜಾಸ್ತಿ ಬೇಡ, ಅಷ್ಟೇ ಸಾಕು. ಜಸ್ಟ್ ಇವಾಗ ಏನಂದರೆ ಒಂದು ಟಚ್ ಕೊಟ್ಟರೆ ಸಾಕು ನೋಡಿ. ನೀವು ಅಗಲ ಮಾಡೋಕ್ಕೆ ಹೋಗಬೇಡಿ ಸ್ಪ್ರೆಡ್ ಮಾಡೋಕ್ಕೆ, ಯಾಕಂದರೆ ತನ್ನಿಂದ ತಾನೇ ಸ್ಪ್ರೆಡ್ ಆಗುತ್ತೆ, ಸಾಕಾಗುತ್ತದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹೋಲ್ಸ್ ಬೀಳ್ತಾ ಇದೆ ನೋಡಿ ದೋಸೆ. ಇವಾಗ ಕುಕ್ ಆಗ್ತಾ ಇದೆ, ಕವರನ್ನು ಕುಕ್ ಮಾಡಿದ್ದೀರಲ್ಲ, 1 ನಿಮಿಷ ಆದರೂ ಬೇಕು ಕುಕ್ ಆಗಲಿಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲಿ. ಇವಾಗ ನೋಡಿ ಮತ್ತು ಇನ್ನೂ ಕುಕ್ ಆಗ್ತಾ ಇದೆ, ಅದು ಆಗಿಲ್ಲ. ಇವಾಗ ಲಿಡ್ಡು ಮತ್ತೆ ಇದು ಓಪನ್ ಮಾಡಿ ನೋಡಿ ನೋಡಿ ದೋಸೆ ಕುಕ್ ಆಗಿದೆ. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಅದಕ್ಕೆ ಸೈಡಿಗೆಲ್ಲ, ಪೂರ್ತಿ ತುಪ್ಪನೋ ಎಣ್ಣೆನೋ ಯಾವ್ದು ಬೇಕಾದ್ರೆ ಅದು ಹಾಕ್ಕೊಳ್ಳಿ. ಮತ್ತು ಈಗ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಹೋಲ್ಸ್ ಪೋರಸ್ ಬಿದ್ದಿದೆ ನೋಡಿ. ಇವಾಗ ಅದನ್ನು ಲೂಸನ್ ಮಾಡ್ಕೊಳ್ಳಿ, ದೋಸೆನ ಲೂಸನ್ ಮಾಡಿಕೊಂಡು ಇವಾಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ. ಇದನ್ನು ಫ್ಲಿಪ್ ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ನೋಡಿ ಬ್ಯಾಕ್ ಸೈಡು ಕುಕ್ ಆಗಿದೆ, ಮುಂದ್ಗಡೆನೂ ನಿಮಗೆ ಕೈಗೆ ತಾಗೋದಿಲ್ಲ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಇದನ್ನು ಚಟ್ನಿ ಜೊತೆ ಭಾಜಿ ಜೊತೆ ಯಾವ್ದು ನಾನು ಚಟ್ನಿ ಜೊತೆ ತೋರಿಸಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಹಾಕಿ ಚಟ್ನಿ ಜೊತೆ ತೋರಿಸಿದ್ದೀನಿ. ಈಗ ಅದರದ್ದು ಸ್ಪೈಸಿ ವರ್ಷನ್ ಹೇಗೆ ಮಾಡೋದು ಅಂತ ನೋಡೋಣ. ಸೇಮ್ ಅದೇ ಹಿಟ್ಟು ನೋಡಿ, ಹಿಟ್ಟಿದ್ದು ಒಂದು ಬೌಲ್ ಹಿಟ್ಟಿಗೆ 1 ಚಮಚ ಫುಲ್ಲು ಹಸಿಮೆಣಸಿನ್ಕಾಯಿ ಮತ್ತು ಜಿಂಜರ್ ಅಂದರೆ ಶುಂಠಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ಬೇಡ, ಸಾಕು. ಸ್ಕಿಲೆಟ್ ಬಿಸಿಯಾಗಿದೆ ಈಗ ನೋಡಿ, ಈಗ ಅದಕ್ಕೆ ಚೆಕ್ ಮಾಡಿ ಆಯ್ತಲ್ಲ, ಈಗ ಒಂದೇ ಒಂದು ಸೌಟಷ್ಟು ಹಿಟ್ಟು ಹಾಕ್ಬಿಟ್ಟು ಅದನ್ನು ಇವಾಗ ಕವರನ್ ಕುಕ್ ಮಾಡಿ 1 ನಿಮಿಷದ ತನಕ ಮೀಡಿಯಮ್ ಫ್ಲೇಮಲ್ಲಿ ನೋಡಿ. ಈಗ ಎಷ್ಟು ಚೆನ್ನಾಗಿ ಹೋಲ್ಸ್ ಬಿದ್ದು ಸಾಫ್ಟ್, ತುಂಬ ಸಾಫ್ಟ್. ನಾವು ಸುರ್ನುಳಿ ಅಂತ ಮಾಡ್ತೀವಲ್ಲ ಅಥವಾ ಸೆಟ್ ದೋಸೆ ಮಾಡ್ತೀವಲ್ಲ ಅದಕ್ಕಿಂತ ಸಾಫ್ಟಾಗಿ ಬರುತ್ತೆ ಇದು. ಇದಕ್ಕೆ ಮಾತ್ರ ಉದ್ದಿನಬೇಳೆ ಹಾಕಬೇಡಿ, ಚೆನ್ನಾಗಾಗಲ್ಲ. ಉದ್ದಿನಬೇಳೆ ಹಾಕಿದರೆ ನಮಗೆ ಮಂಡಕ್ಕಿ ಪರಿಮಳನೇ ಬರೋದಿಲ್ಲ. ಇದು ಸಮ್ಮರಲ್ಲಿ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಸೊ ಇವಾಗ ನೋಡಿ ಲೂಸನ್ ಮಾಡಿ ದೋಸೆನ, ನಿಮಗೆ ಗೊತ್ತಾಗುತ್ತೆ ದೋಸೆ ನೋಡಿದ್ರೆ ಎಷ್ಟು ಸಾಫ್ಟಾಗಿದೆ ಅಂತಂದ್ಬಿಟ್ಟು ನೋಡಿ. ಆಯ್ತಲ್ಲ, ಈ ಅಳತೆಯಲ್ಲಿ ನಿಮಗೆ ಸಾಧಾರಣ 1-12 ದೋಸೆ ಆಗುತ್ತೆ. ಖಾರದ್ದು 1-6 ಮತ್ತು ನಾರ್ಮಲ್ 1-6. 12 ದೋಸೆ ನೋಡಿ, ಟಚ್ ಮಾಡಿ ನೋಡ್ತಾ ತೋರಿಸ್ತಾ ಇದ್ದೀನಿ ನೋಡಿ. ಹಿಂದ್ಗಡೆ ಹೇಗೆ ಕುಕ್ ಆಗಿದೆ ನೋಡಿ, ಬ್ಯಾಕ್ ಸೈಡ್. ಹೌದಾ, ಇದು ಎರಡು ನಾನು ಸಾದಾ ವರ್ಷನ್ನು ಮತ್ತು ಸ್ಪೈಸಿ ವರ್ಷನ್ ಹಾಕಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿ ಯು ಲೇಟರ್. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ.